हेलो, वेलकम बैक टू माय यूट्यूब चैनल। सीन आ रहा है यूट्यूब चैनल के सब्सक्राइब आगे लाना, बेग बेग सब्सक्राइब मारी, लाइक मारी, शेयर मारी, कमेंट मारी। यस, इवत्तिन ನನ್ನ ಒಂದು ಡೇ ವ್ಲಾಗ್ ಹೇಗಿರುತ್ತೆ ದೀಪಾವಳಿ ಹಬ್ಬಕ್ಕೆ ಅಂತ। ಯಸ್, ಸೇಮ್ ಗೌರಿ ಹಬ್ಬ ತರನೇ ಅಮ್ಮ ಊರಿಗೆ ಹೋಗಿದ್ದಾರೆ, ತಮ್ಮ ಚಿಕ್ಕಪ್ಪ ಎಲ್ಲರೂ, ನಾನು ಮತ್ತು ಕಿಯಾ ಇಬ್ರೇ ಇರೋದು। ಏಕೆ ಅಂತಂದ್ರೆ ಹಳ್ಳಿಲಿ ನಾವು ನಮ್ಮ ತಂದೆ ಮನೆಯಲ್ಲಿ ನಮ್ಮ ಅಜ್ಜಿ ಹುಷಾರಿಲ್ಲ, ಹಾಗೆ ಅವರ ಹಬ್ಬ ಎಲ್ಲ ಮಾಡಕಾಗಲ್ಲ। ಸೋ ನಮ್ಮ ಅಮ್ಮನೇ ಹೋಗಿ ಅಲ್ಲೆಲ್ಲ ಮನೆಯೆಲ್ಲ ನೀಟಾಗಿ ತೊಳೆದು ಎಲ್ಲ ಕೆಲಸ ಮಾಡಿ ಹಬ್ಬ ಮಾಡಬೇಕಾಗಿದ್ರಿಂದ ಅಮ್ಮ ಅಲ್ಲಿಗೆ ಹೋಗಿದ್ದಾರೆ। ಸೋ ನಾನು ಇಲ್ಲಿ ನಾವು ಇಲ್ಲಿ ಬಾಳು ಬದುಕೋ ಮನೆ ಅಲ್ವಾ, ಹಾಗಾಗಿ ನಾವು ಇಲ್ಲಿ ದೀಪ ಹಚ್ಚದೇ ಇರಕಾಗಲ್ಲ। ಇವರು ಹೋಗು ಅಂತ ಅಂದೆ, ನನ್ ಬಿಟ್ಟು ಹೋಗಲ್ವಂತೆ, ಇವರಿಗಿನ ಸ್ನಾನ ಮಾಡಿಸಿಲ್ಲ। ಸೋ ನಾನು ತಲೆಗೆ ಫುಲ್ ಆಯಿಲ್ ಹಾಕೊಂಡಿದ್ದೀನಿ, ಫುಲ್ ಆಯಿಲ್ ಆಯಿಲ್ ಹಾಕಿ ಮಸಾಜ್ ಮಾಡಿದೆ। ಇವಾಗ ಎಷ್ಟು ಒಂದು 20 ಮಿನಿಟ್ಸ್ ಇಂದ ಮಸಾಜ್ ಮಾಡಿದ್ದೀನಿ। 20 ಮಿನಿಟ್ಸ್ ಇಂದ ಮಸಾಜ್ ಮಾಡಿದ್ಮೇಲೆ ಸೋ ನಾನು ಏನು ಮಾಡ್ತೀನಿ, ಸ್ನಾನಕ್ಕೆ ಹೋಗು ಮುಂಚೆ ಎವ್ರಿ ಟೈಮ್ ಸ್ನಾನಕ್ಕೆ ಹೋಗು ಮುಂಚೆ ಆಯಿಲ್ ಹಾಕಿ ಎತ್ತಿ ಹೀಗೆ ಕಟ್ಬಿಡ್ತೀನಿ, ಹಣೆ ಟೈಟಾಗಿ ಕಟ್ಟಬಾರ್ದು। ಸೋ ಈ ಥರ ಮಾಡಿ ಸೊ ನೆಕ್ಸ್ಟ್ ನಾನು ಏನು ಮಾಡ್ತೀನಿ ಅಂತ, ನೆಕ್ಸ್ಟ್ ನಾನು ನನ್ನ ಮುಖದಲ್ಲಿ ಏನೂ ಇಲ್ಲ ನೋಡಿ, ಒಂಚೂರು ಡಾರ್ಕ್ ಸರ್ಕಲ್ ಬಂದಿದೆ ಆ್ಯಂಡ್ ಮುಖದಲ್ಲಿ ಗ್ಲೋನೆಸ್ ಕೂಡ ಹೋಗಿದೆ। ಸೊ ಈ ಒಂದು ಗ್ಲೋ ಬರಕ್ಕೆ ಏನು ಮಾಡಬೇಕಂತ ನೆಕ್ಸ್ಟ್ ನಾನು ಹೇಳ್ತೀನಿ ನೋಡಿ। ಇವರಿಬ್ರು ಆಟ ಆಡ್ತಿದ್ದಾರೆ, ಆವಾಗಲೇ ನಾನು ಹೇಳಿದ್ದೆ ಕಿಯಾ ಮಾತ್ರ ಇದ್ದಾನೆ ಅಂತ, ಕಿಯಾ ಅಲ್ಲ ಬ್ರೀಜನು ಕೂಡ ನನ್ನ ಜೊತೆ ಇದ್ದಾನೆ, ಸೊ ಆಟ ಆಡ್ತಿದ್ದಾರೆ। ಎಸ್, ನಾನು ಹೇಳಿದೆ ಅಲ್ವಾ ಆವಾಗಲೇ ಸ್ವಲ್ಪ ಮುಖಕ್ಕೆ ಅದು ಇದು ಮಾಡ್ಕೊತೀನಿ ಅಂತ। ಸೊ ನೆಕ್ಸ್ಟು ನನ್ನ ಸ್ಕಿನ್ ಕೇರ್ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ, ಬಟ್ ಇವಾಗ ನೆಕ್ಸ್ಟ್ ನಾನು ಏನು ಮಾಡ್ತೀನಿ ಅಂತ, ಎಸ್ ಇದು ಅಮೆಝಾನ್ ಆರ್ ಫ್ಲಿಪ್ಕಾರ್ಟ್ ಎಲ್ಲ ಕಡೆಯೂ ಸಿಗುತ್ತೆ, ಬಟ್ ನಾನು ಮೀಶೋಲಿ ಇದನ್ನ ಬೈ ಮಾಡಿರೋದು। ಸೊ ಇದು ನಾನು ನೀವು ಇದು ತೊಗೊಂಡ್ರೆ ಹೇಳ್ತೀನಿ ಏನಂತ, ಆಯಿತಾ। ಸೊ ಇದು ನಾನು ನೀವು ಮಸಾಜ್ ಮಾಡೋಕ್ಕೆ ಯೂಸ್ ಮಾಡ್ಬೋದು, ಆಯಿತಾ। ಸೊ ಇಲ್ಲಿ ಒಂದು ನಿಮಗೆ ಓಪನ್ ಮಾಡೋ ಆಪ್ಷನ್ಸ್ ಕೊಟ್ಟಿರ್ತಾರೆ, ಸೊ ಇದರೊಳಗಡೆ ನೀವು ನೀರನ್ನ ಫುಲ್ಲು ಹಾಕಿ ಇಡಬೇಕು। ಸೊ ಇವಾಗ ಆಲ್ರೆಡಿ ಇದು ಐಸ್ ಕ್ಯೂಬ್ ಆಗಿದೆ, ಸೊ ಈ ಐಸ್ ಕ್ಯೂಬ್ ತಂದದ ಕೂಡಲೇ ನಾನೇನು ಮಾಡ್ತೀನಿ ನೋಡ್ತಾ ಇದ್ದೀರಲ್ಲ, ಸೊ ನಾನು ಇದ್ರೊಳಗಡೆ ಹಾಕ್ಬಿಡ್ತೀನಿ। ಜಸ್ಟ್ ಒಂದು 7 ಮಿನಿಟ್ಸ್ ನಾನು ಈ ಥರ ಹಾಕಿರ್ತೀನಿ, 7 ಮಿನಿಟ್ಸು ಅಲ್ಲ, ಒಂದು 5 ಮಿನಿಟ್ಸ್ ಈ ಥರ ಹಾಕ್ತೀನಿ। ಸೊ ಅದಾದಮೇಲೆ ನಾನು ಏನು ಮಾಡ್ತೀನಿ ನೋಡೋಣ, ಓಕೆ। ಎಸ್, ನಾನು ನೀರೊಳಗಡೆ ಹಾಕಿದ್ದೆ, ಓಪನ್ ನೋಡಿ ಇವಾಗ ತೆಗಿತೀನಿ। ನಾನು 7 ಮಿನಿಟ್ಸ್ ಅಂತ ಹೇಳಿದ್ದೆ ಅಲ್ಲ ನಿಮಗೆ, ಆಮೇಲೆ 5 ಮಿನಿಟ್ಸ್ ಅಂತ ಅಂದೆ, ಸಾರಿ, ಆ್ಯಕ್ಚುಲಿ ಅಷ್ಟು ಬೇಡ, ಮಿನಿಮಮ್ 2 ಆರ್ 3 ಅನ್ಸುತ್ತಷ್ಟೇ। ಈ ಥರ ಇರುತ್ತೆ, ಆಯಿತಾ, ಚೆನ್ನಾಗಿದೆ ನೋಡಿ। ಸೊ ಈ ಥರ ಇರುತ್ತೆ, ಸೊ ನಾನು ನನ್ನ ನಿಜವಾಗ್ಲೂ ನಾನು ಎದ್ದದ ಕೂಡಲೇ ನನ್ನ ಮುಖನೂ ತೊಳೆದಿಲ್ಲ ಏನಿಲ್ಲ, ಸೊ ನೈಟ್ ಮಲ್ಕೊಬೇಕಾರೆ ಅಷ್ಟೇ। ನನ್ನ ಸ್ಕಿನ್ ಕೇರ್ ಬಗ್ಗೆ ನಾನು ಆದಷ್ಟು ಬೇಗ ವಿಡಿಯೋ ಮಾಡ್ತೀನಿ। ಎಸ್, ನಾನು ಏನು ಮಾಡ್ತೀನಿ ಅಂತಂದರೆ, ಫಸ್ಟು ನನಗೆ ಸ್ವಲ್ಪ ಹುಷಾರಿಲ್ದಿರೋ ಕಾರಣದಿಂದಾಗಿ ನಂಗೆ ಡಾರ್ಕ್ ಸರ್ಕಲ್ ಬಂದಿದೆ, ಹಾಗಾಗಿ ನಾನು ಐಸ್ ಕ್ಯೂಬಲ್ಲೇ ಸ್ವಲ್ಪ ನಾನು ಮಸಾಜ್ ಮಾಡ್ಕೋತೀನಿ ಹೀಗೆ ಇಟ್ಕೊಂಡು। ಅಂಟಿ ಓಪನ್ ಇದೆ ಬನ್ನಿ, ಕೆಲಸದ ಅಂಟಿ ನೋಡಿ, ಈ ಥರ ಮಸಾಜ್ ಮಾಡ್ಕೊಬೇಕು। ನಿಮಗೆ ಈ ಒಂದು ಪ್ರಾಡಕ್ಟ್ನ ಲಿಂಕ್ ಏನಾದರೂ ಬೇಕಂತ ಅಂದರೆ ನನಗೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ನಿಮಗೆ ಲಿಂಕ್ ಕೂಡ ಹಾಕ್ಕೊಡ್ತೀನಿ। ಸೊ ನಾನು ಹೇಯ್ ಸುಮ್ಮನೆ ಇರೋ, ನಾನು ತಲೆಗೆ ಸ್ನಾನ ಮಾಡೋಕ್ಕೂ ಮುಂಚೆ ಇಯರಿಂಗ್ಸ್, ಯೂಸ್ವಲಿ ಮನೇಲಿದ್ರೆ ನಾನು ಇಯರಿಂಗ್ಸ್ ಎಲ್ಲ ಹಾಕಲ್ಲ, ಹೇಯ್ ಹೊಡಿತೀನಿ ನಿನಗೆ, ಇಯರಿಂಗ್ಸ್ ಎಲ್ಲ ಹಾಕಲ್ಲ, ಕೈಯಲ್ಲಿ ಕತ್ತಲ್ಲಿ ಎಲ್ಲ ತೆಗ್ದಾಕ್ಬಿಡ್ತೀನಿ। ಯಾಕೆ ಅಂದರೆ ಎಣ್ಣೆ ಹಾಕಿದ್ಮೇಲೆ ಇಲ್ಲಿ ನಾನು ಹೇರ್ಸಿಗೆ ಜಾಸ್ತಿ ಎಣ್ಣೆ ಹಾಕಲ್ಲ, ಸ್ಕ್ಯಾಲ್ಫಿಗೆ ಅಷ್ಟೇ, ಬಟ್ ಇಲ್ಲಿಗೆಲ್ಲ ಇಳಿಯುತ್ತೆ ಅಂತ ಗೊತ್ತು, ಮಸಾಜ್ ಮಾಡು ನೋಡಿ, ಹಿಂಗಾಗಿದೆ ಸೊಳ್ಳೆ ಕಚ್ಚಿ ಹೀಗೆ। ಈಗ ನೀವು ಮಸಾಜ್ ಮಾಡ್ಕೊಬೇಕಾಗುತ್ತೆ, ಈ ಥರ ಪ್ರಾಡಕ್ಟ್ ನಮ್ಗೆ ತಗೊಳಕ್ಕಾಗಲ್ಲ ಅಕ್ಕ ಅಂತ ಹೇಳೋರು, ನಾನು ಇನ್ನೊಂದು ಐಡಿಯಾ ಕೊಡ್ತೀನಿ ಏನಪ್ಪ ಅಂತಂದರೆ, ನಿಮ್ಮ ಮನೇಲಿ ಅಫ್ಕೋರ್ಸ್ ಫ್ರಿಜ್ ಇದ್ದೇ ಇರುತ್ತೆ ಅಂತ ನನಗೆ ಎಲ್ಲರ ಮನೇಲೂ ಗೊತ್ತು, ಫ್ರಿಡ್ಜ್ ಒಳಗಡೆ ನೀರು ಹಾಕ್ಬಿಡಿ, ನೀವು ನೀರು ಹಾಕಿ ಇಟ್ಟರೆ ಒಂದು 25 ನಿಮಿಷ 30 ನಿಮಿಷ ಫ್ರೀಸರಲ್ಲಿ ಇಟ್ಟರೆ ಫುಲ್ಲು ಕೋಲ್ಡ್ ವಾಟರ್ ಆಗುತ್ತೆ, ಆ ಕೋಲ್ಡ್ ವಾಟರ್ಗೆ ಮುಖನ ಒಂದು 30 ಸೆಕೆಂಡ್ಸ್ ಹಿಂಗೆ ಹಿಂಗೆ ಹಚ್ಚಿ ಇಟ್ಕೊಳ್ಳಿ। ನನಗಂತೂ ಫುಲ್ ಏರ್ಫಾಲ್ ಆಗ್ತಿದೆ,
ಹಾಗಾಗಿ ಇವಾಗ ಪರವಾಗಿಲ್ಲ. ಸೊ ನಾನು ಈ ತರ ಮಸಾಜ್ ಮಾಡುವಂತದ್ದು. ನೆಕ್ಸ್ಟ್ ಸೊ ನಾನು ಇದು ಪೂರ ಖಾಲಿ ಆಗೋವರೆಗೂ ನಾನು ಮಸಾಜ್ ಮಾಡ್ತೀನಿ. ನಾನು ನನ್ನ ಜೊತೆಗೆ ಒಂದು ಕ್ಲಾತ್ ತಗೊಂಡಿರ್ತೀನಿ, ಬೇಕೇ ಬೇಕಲ್ವಾ. ಸೊ ನೆಕ್ಸ್ಟ್ ಏನು ಮಾಡ್ತೀನಿ ಹೇಳ್ತೀನಿ. ಎಸ್, ಇದ್ರೊಳಗಡೆ ನೀರು ಹೇಗೆ ಹಾಕೋದು ಅಂತ ಅಲ್ವಾ ನಿಮ್ಮ ಕ್ವೆಶನ್ನು. ಎಸ್, ಫಸ್ಟು ನೀವೇನು ಮಾಡಬೇಕಾಗುತ್ತೆ, ಇದನ್ನು ಒಳಗಡೆ ಹಾಕ್ಬಿಟ್ಟು ಲಾಕ್ ಮಾಡಬೇಕಾಗುತ್ತೆ. ಸೊ ಲಾಕ್ ಮೀನ್ಸ್ ಅದು ಒಳಗಡೆ ಇಷ್ಟ ಹಾಕೊಳ್ಳೋದು. ಎಸ್, ಅಸ್ ಮೇಲ್ಗಡೆ ಇದೊಂದು ಆಪ್ಷನ್ ಕೊಟ್ಟಿದ್ದಾರೆ, ಅದನ್ನ ಓಪನ್ ಮಾಡಿ ಒಳಗಡೆ ನೀರು ತುಂಬೋದು. ಅಷ್ಟೇ ತುಂಬ ಈಸಿಲಿ ಆಗಿ ಮಾಡ್ಕೋಬೋದು. ಅದಕ್ಕೆ ನೀರು ಹಾಕ್ಕೊಬೇಕು ಇಷ್ಟೇ. ನೀರು ತುಂಬಿದ್ಮೇಲೆ ನೋಡಿ ನೀರು ಐತೆ ಅಲ್ಲ. ಸೊ ಅದನ್ನು ಹೀಗೆ ಲಾಕ್ ಮಾಡಿ ನಿಮ್ಮ ಫ್ರೀಝರ್ಲಿ ಏನಿದೆ ಅದನ್ನು ನೀವು ಹಿಡ್ಬೋದು ಹೀಗೆ. ಓಕೆ ಇಷ್ಟೇ. ಅಂದ್ರೆ ಗೈಸ್ ಸೀರಿಯಸ್ಲಿ ನಿಜವಾಗ್ಲೂ ನೋಡ್ಬೋದು ನೀವು ಮುಖ ಎಷ್ಟು ರೆಡ್ ರೆಡ್ಗಾಗಿದೆ ಅಂತ. ನಾನು ಡೈಲಿ ಮಿನಿಮಮ್ ಮನೇಲಿ ಇದ್ದರೆ ಎಲ್ಲೂ ಆಚೆ ಹೋಗಲ್ಲ ಅಂತಂದರೆ ಮಿನಿಮಮ್ 4 ಲೀಟ್ರ್ ನೀರು ಕುಡಿತೀನಿ. ಮಿನಿಮಮ್ 4 ಲೀಟ್ರ್ ಆಯಿತಾ. ಸೊ ಮ್ಯಾಕ್ಸಿಮಮ್ ನೀವೇ ಥಿಂಕ್ ಮಾಡಿ. ಸೊ ಏನು ಮನೇಲಿದ್ದರೆ ಕೆಲಸ ಇಲ್ಲ, ಕುಡಿ ವಾಶ್ರೂಮ್ ಕುಡಿ ವಾಶ್ರೂಮ್. ಆಚೆ ಕೂಡ ಹೋದರೆ ಸ್ವಲ್ಪ ಕಂಟ್ರೋಲ್ ಮಾಡ್ತೀನಿ. ಆ್ಯಂಡ್ ನಿಮ್ಗೆ ಏನಾದರೂ ಈ ಒಂದು ಪ್ರಾಡಕ್ಟ್ ಬೇಕಂತ ಅಂದರೆ ನೀವು ನನಗೆ ಕಾಮೆಂಟಲ್ಲಿ ತಿಳಿಸ್ಬೋದು. ನೀವು ನೋಡ್ಬೋದು ಈ ಒಂದು ಬಾಟಲ್ ಎಷ್ಟು ಚೆನ್ನಾಗಿದೆ. ಇದು 2 ಲೀಟರ್ ಬಾಟಲ್ ಆಗಿರ್ಬೋದು. ಸೊ ನಿಮ್ಗೆ ಇಲ್ಲೇ ಕೊಟ್ಟಿರ್ತಾರೆ ನೋಡಿ 7 AM ಏನು ಮಾಡಬೇಕು. ನೆಕ್ಸ್ಟ್ 9 ಅಂದರೆ ಟೈಮ್ ಟು ಟೈಮ್ ಇಲ್ಲಿದೆ ನೀವು. ಸೊ ಇದು ಟೈಮ್ ವೈಸಲ್ಲಿ ನೀವು ಕುಡ್ಕೊಂಡೋದ್ರೂ ಡೈಲಿ ನೀವು 2 ಲೀಟರ್ ಕುಡಿಬೋದು. ಇದೆಲ್ಲ ಏನು ಅಂತ ನಾನು ನೀರು ಅಂತಾನ. ಸೊ ನಾನು ಇವಾಗ ಐಸ್ ಕ್ಯೂಬಲ್ಲಿ ಮಸಾಜ್ ಮಾಡ್ಕೊಂಡಲ್ಲ ಅದ್ರದ್ದು. ನನಗಂತೂ ನಿಜವಾಗ್ಲೂ ಈ ಪ್ರಾಡಕ್ಟ್ ತುಂಬಾ ಇಷ್ಟ ಆಗಿದೆ ಗೈಸ್. ನಿಮ್ಗೆ ಏನಾದರೂ ಬೇಕಂದರೆ ಹೇಳ್ಬೋದು. ಸೊ ನೋಡಿ ಈ ಥರ ಲಾಕ್ ಓಪನ್ ಮಾಡೋದು. ಇಷ್ಟೇ. ಸೊ ನಿಮ್ಗೆ ಏನಾದರೂ ಈ ಪ್ರಾಡಕ್ಟ್ಸ್ ಬೇಕಂದರೆ ನನಗೆ ಕಮೆಂಟ್ ಮಾಡಿ. ನೀರು ಕುಡಿದು ಆರಾಮಾಗಿ ನಿಮ್ಮ ಸ್ಕಿನ್ನ ಗ್ಲೋ ಆಗಿಟ್ಕೊಳ್ಳಿ. ನೋಡಿ ಗೈಸ್, ನಾನೇ ಇವಾಗ ಪ್ರಿಪೇರ್ ಮಾಡ್ತಾ ಇರುವಂತಹದ್ದು. ನಾವು ಇವತ್ತು ಸಾವಿಗೆ ಪಾಯಸ ಮಾಡೋಣ ಅಂತ ಸ್ವಲ್ಪ ನೈವೇದ್ಯ ದೇವರಿಗೆ ಇಡೋಣ ಅಂತ. ಸೊ ರೆಡಿ ಮಾಡ್ತಾ ಇದ್ದೀನಿ. ಸೊ ವಿಡಿಯೋ ಮಾಡೋಣ ಅಂದರೆ ನಾನು ಒಬ್ಬಳೇ ಅಲ್ವಾ ಇರೋದು. ಸೊ ವಿಡಿಯೋ ಮಾಡೋಕ್ಕೂ ಸ್ವಲ್ಪ ಕಷ್ಟ ಅಂತ ಮಾಡಿದ್ದೀನಿ. ನಾನು ಬೇಕಾದ್ರೆ ಹೇಳ್ತೀನಿ ಹೇಗೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ. ಸೊ ಎಲ್ಲ ರುಬ್ಕೊಬೇಕು ಪ್ರತಿಯೊಂದು ಮಾಡಬೇಕು. ನಾನು ಫೈನಲ್ ಲುಕ್ ಹೇಗಿರೋದು ಅಂತ ತೋರಿಸ್ತೀನಿ. ಓಕೆ ಗೈಸ್, ನೋಡಿ ಫೈನಲ್ ಲುಕ್. ನಾನು ಟೇಸ್ಟ್ ಕೂಡ ಮಾಡಿಲ್ಲ, ಯಾಕೆಂದರೆ ದೇವರಿಗೆ ಇದು ನೈವೇದ್ಯ ಥರ ಇಡಬೇಕು ಅಂತ ಹೇಳ್ಬಿಟ್ಟು ನಾನು ಟೇಸ್ಟು ಕೂಡ ಮಾಡಿಲ್ಲ. ಹೆಂಗಾಗಿದೆಯೋ ನಿಜ ಗೊತ್ತಿಲ್ಲ, ಬಟ್ ಐ ಹೋಪ್ ಚೆನ್ನಾಗಿದೆ ಅಂತ. ಆ್ಯಂಡ್ ನೆಕ್ಸ್ಟ್ ಇವಾಗ ಸಾಂಬಾರು ಮಾಡಬೇಕು. ಸೊ ಸಾಂಬಾರಿಗೆಲ್ಲ ಕಟ್ ಮಾಡಬೇಕು ಬಟ್ ಬಟ ಅಂತ ಕಟ್ ಮಾಡಿ ನೆಕ್ಸ್ಟ್ ಹೇಳ್ತೀನಿ. ನೋಡಿ ಸಾಂಬಾರಿಗೆ ನಾನು ಏನೇನು ಐಟಮ್ಸ್ ಹಾಕ್ತೀನಿ ಅಂತ. ಎಸ್, ಕ್ಯಾರೆಟ್ ಹಾಕಿದ್ದೀನಿ ಆ್ಯಂಡ್ ಆಲೂಗೆಡ್ಡೆ ಆ್ಯಂಡ್ ಬದನೆಕಾಯಿ ಇಷ್ಟು. ಆ್ಯಂಡ್ ನಾವು ಸಾಂಬಾರು ತರಕಾರಿ ಸಾಂಬಾರು ಮಾಡಬೇಕಾದ್ರೆ ಕ್ಯಾಪ್ಸಿಕಮ್ ಯೂಸ್ ಮಾಡೇ ಮಾಡ್ತೀನಿ. ನನಗಂತೂ ಫೇವ್ರೆಟ್ ಕ್ಯಾಪ್ಸಿಕಮ್ ಅಂತ ಅಂದರೆ ತುಂಬಾ ಇಷ್ಟ. ಸೊ ಅದು ನಾನು ಒಬ್ಬಳೇ ಅಲ್ವಾ, ಹಾಗಾಗಿ ಇಷ್ಟು ಸಾಂಬಾರು ಸಾಕು 2 ಟೈಮ್ಸ್ಗೆ ಅಂತ. ಸೊ ನಾನು ಇಷ್ಟು ಮಾಡ್ಕೊಂಡಿದ್ದೀನಿ. ಸೊ ಫೈನಲ್ ರಿಸಲ್ಟ್ ಹೇಗಿರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಪಾಪ ನನ್ನ ಮಕ್ಕಳು ಹೊಸ್ಕೊಂಡಿರ್ಬೇಕು ಅಂತ ಹೇಳಿ ಬೇಡ ಅಂದ್ಬಿಟ್ಟು ಒಂದು ಚೂರು ಮೊಸರು ಹಾಕ್ತೆ ತಿನ್ನಲಿ ಅವರು ಆರಾಮಾಗಿ ನಾನು ನಿಧಾನಕ್ಕೆ ತಿನ್ನೋಣ ಅಂತ. ಸಾಕು ಬಿಡಮ್ಮ ನಿನಗೆ, ತಗೊಮ್ಮ ತಿನ್ನಮ್ಮ ತಿನ್ನಕಿಯ. ನೀನು ಸ್ವಲ್ಪ ತಿನ್ಬಿಡಮ್ಮ, ಹೊಟ್ಟೆ ಸಿಗುತ್ತೆ ಆಮೇಲೆ. ಹ್ಞೂ, ನಿಂದು ಆಯ್ತು ಮಗನೇ, ನಿಂದು ಇವರು ನಡಿ ಸ್ನಾನಕ್ಕೆ. ಗೈಸ್, ಇವಾಗ ತಾನೇ ಸ್ನಾನ ಆಯಿತು. ಇವೊಂದು ನಮ್ಮ ಮನೇಲಿ ಫಸ್ಟು ಇವನಿಗೆ ಮಾಡಿಸೋದು ಸ್ನಾನ. ಯಾಕೆ ಮಮ್ಮೆ ಇರುವ ಒಂಚೂರು ಮೈ ಸಿಕ್ಬಿಟ್ಟು ನೋಡ್ಬಿಡ್ತೀನಿ. ಮಕ್ಕಳುಗಳ ಥರನೇ ಆಯ್ತಾ, ಫಸ್ಟ್ ಇವನಿಗೆ ಯಾಕಪ್ಪ ನಾನು ಸ್ನಾನ ಮಾಡಿಸೋದು ಅಂದರೆ ಆಟಗಳು ಅಲ್ಲ ಆಡ್ತಾನೆ ಅವನು. ನೋಡಿ ಚೆನ್ನಾಗಿ ಕಾಣಿಸ್ತವನು. ಗಮ್ಮತ್ತಿಯ ಮಗ್ನೆ ನೀನು, ಸಾಕು ಬಿಡು. ಈಗ ಇನ್ನೊಬ್ಬ ಅವನಲ್ಲ, ಅವನಿಗೆ ಸ್ನಾನ ಮಾಡಿಸೋದೆ ಒಂದು ನಮಗೆ ದೊಡ್ಡ ಸಾಹಸ. ಆಮೇಲೆ ನಾಯಿಗಳಿಗೆ ಸ್ನಾನ ಮಾಡಿಸೋದ್ಮೇಲೆ ಹೆಂಗೆ ಆಡ್ತವೆ ಗೊತ್ತಾ ತೋರಿಸ್.
ನೋಡಿ ಸಾಂಬಾರ್ ಹೇಗಾಗಿದೆ ಅಂತ. ರೈಸ್ ಆಲ್ರೆಡಿ ಆಗಿದೆ. ಓಕೆ ನೆಕ್ಸ್ಟ್ ಏನಾಗುತ್ತೆ ಅಂತ ಹೇಳ್ತೀನಿ. ಗೈಸ್ ಏನು ಗೊತ್ತಾ, ಇಬ್ಬರಿಗೂ ಒಂದು ಟವಲ್ ಇದೆ. ಬಟ್ ಇವನು ಅವನ ಟವಲ್ ಅಲ್ಲಿ ಸಿಟ್ಬಿಟ್ಟೆ ಅಂತ ಹೇಳ್ಬಿಟ್ಟು ಫುಲ್ ಜಗಳ ಇಬ್ಬರೂನು. ಆಯ್ತು ಬಾ ಮಂಗನೆ, ಅಲ್ಲಿ 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 ನೋಡಿ ಅಲ್ಲಿ ನೋಡಿ ಅಲ್ಲಿ ನೋಡಿ. ಆಯ್ತು ಮಂಗನೆ, ಆಯ್ತು ಮಂಗನೆ, ಸಾರಿ ಮಂಗನೆ. ಸ್ನಾನ ಮಾಡಿದ ತಕ್ಷಣ ನಾಯಿಗಳು ಹಿಂಗೆ ಹಡದು ನೋಡಿ ನೋಡಿ ನೋಡಿ, ಕಿವಿಗೆಲ್ಲ ನೀರು ಹೋಗಿರುತ್ತಲ್ಲ, ಸೊ ಅಲ್ಗು ಇಲ್ಗು ನಾಟಕ ಮಾಡುತ್ತೆ. ಯಾಕೆ ಮಂಗನೆ? ಯಸ್ ಫೈನಲಿ ಸ್ನಾನ ಆಯಿತು. ಇಯರಿಂಗ್ಸ್ ನಾನು ಇದಾಕೊಂಡಿದ್ದೀನಿ, ಚೆನ್ನಾಗಿದೆ ಅಲ್ಲ. ಫುಲ್ ನೋಡಿ ಸಾಯಬ್ರು ಮಲಗೋರೆ, ಬುಜ್ಜಿ ಸ್ನಾನ ಮಾಡಿಸ್ದೆ ಅಲ್ಲ, ಸೊ ಇವನು ಆಟ ಆಡ್ತವನು. ಜಸ್ ಇವಾಗ ದೇವ್ರ ಮನೆ ಇನ್ನ ನೀಟಾಗಿ ಕ್ಲೀನ್ ಮಾಡಿಲ್ಲ, ನಾನು ರೆಡಿ ಆಗಿಲ್ಲ, ಇನ್ನ ಹೇರ್ಸ್ ಹಾರ್ ಜುಟ್ಟೆಲ್ಲ ಹಾರ್ಬೇಕು, ಹಾಗೆ ಹಸಿ ಹಸಿ ಇದೆ. ಸೊ ಇವಾಗ ನಾನು ಹೊರಡಿ ದೇವರಿಗೆ ಪೂಜೆ ಸಾಮಾನು ಏನೇನಿದೆ ತರಬೇಕು, ಆ್ಯಂಡ್ ಇನ್ನ ದೇವ್ರ ಮನೆ ಕ್ಲೀನ್ ಮಾಡಬೇಕು, ಪ್ರಸಾದ ಇಟ್ಟು ಪೂಜೆ ಮಾಡಬೇಕು, ಇನ್ನು ನಾನು ತಿನ್ನಬೇಕು, ನನ್ನ ಮಕ್ಳಿಗೆ ತಿನ್ನಿಸ್ಬೇಕು. ಕಾಡ್ ತುಂಬ ಕೆಲಸಗಳು ಬಾಕಿ ಇದೆ. ಬಿಫೋರ್ ಹೀಗಿದೆ ದೇವರ ಮನೆ. ಸೊ ನೋಡಿ ಈ ಥರ ಇದೆ ಬಿಫೋರ್, ಆಫ್ಟರ್ ಹೇಗೆ ಕಾಣ್ತದೆ ಅಂತ ನಾನು ಹೇಳ್ತೀನಿ. ಓಕೆ ಸೊ ಕೆಳಗಡೆ ಬಂದೆ ಪಾರ್ಕಿಂಗಿಗೆ. ಸೊ ನನ್ನ ಗಾಡಿ, ನನ್ನ ಬೇಬಿ, ನನ್ನ ಬ್ಯೂಟಿಫುಲ್ ಬೇಬಿ ಎಲ್ಲಿದ್ದಾಳೆ ಅಂದರೆ ನೋಡಿ, ನನ್ನ ಬ್ಯೂಟಿಫುಲ್ ಬೇಬಿ ಇಲ್ಲಿದ್ದಾಳೆ. ಎಸ್ ಇವಾಗ ಇವಳನ್ನ ಎತ್ಕೊಂಡು ಯಾಕ ಪೂಜೆ ಸಾಮಾನು ತರಬೇಕು. ಹೂ ತಗೊಂಡೆ ಬಟ್ ಇಲ್ಲಿ ಎಲೆ ಸಿಕ್ಕಿಲ್ಲ, ಬಟ್ ಎಲೆ ಇದೆ. ಬಟ್ ಗೈಸ್ ಏನು ಗೊತ್ತಾ, ಎಲೆಯಲ್ಲಿ ಈ ಥರ ಕಪ್ಪು ಕಪ್ಪು ಬಂದಿದ್ರೆ ನೀವು ಆ ಎಲೆನ ಕಳ್ಸೋಕ್ಕೆ ಯೂಸ್ ಮಾಡೋಕ್ಕಾಗಲ್ಲ, ಯೂಸ್ ಮಾಡಲೂಬಾರ್ದು ಕೂಡ, ಅದು ಪೂಜೆಗೆ ಶೋಭೆ ತರಲ್ಲ ಅಂತ ಫೈನಲಿ ಹೂವು ತಗೊಂಡೆ. ಗೈಸ್ ಈ ಪ್ರಸಾದನ ಯಾರು ಅಲ್ಲಿ ರೋಡಲ್ಲಿ ನನ್ನ ಫ್ಯಾನ್ ಅಂತೆ ಸಿಕ್ಕಿ ಅಂಗಡಿ ಪೂಜೆ ಮಾಡಿದ್ದೀನಿ ಅಂತ ಕೊಟ್ಟರು. ಸೊ ನಾನು ಈಸ್ಕೊಂಡೆ ಆ್ಯಂಡ್ ಫೈನಲಿ ದೇವ್ರ ಪೂಜೆ ಎಲ್ಲ ತಂದೆ, ಸಾಮಾನು ತಂದೆ. ಹುಫ್, ಎಲೆ ಅಂತೂ ತಡ್ಕೋಸಲ್ಲಿ ಸುಸ್ತಾಗ್ಬಿಡ್ದು ಗುರು. ಎಸ್ ಗೈಸ್ ಫೈನಲಿ ರೆಡಿ ಆದೆ. ಸೊ ಇವಾಗ ದೇವ್ರ ಮನೆಗೆ ಹೋಗಿ ದೇವ್ರ ಮನೆ ರೆಡಿ ಮಾಡಬೇಕು. ಆ್ಯಂಡ್ ಬಿಫೋರ್ ನಾನು ಆಲ್ರೆಡಿ ದೇವ್ರ ಮನೆದು ಫೋಟೋ ತರಿಸಿದ್ದೀನಿ. ಸೊ ಆಫ್ಟರ್ ಹೆಂಗೆ ಅಂತ ಸ್ವಲ್ಪ ಬ್ಲಶ್ ಹಾಕಿದ್ದೀನಿ ಜಾಸ್ತಿ ಜಾಸ್ತಿ, ಹಾಗಾಗಿ ನೋಡಿ ಗೈಸ್ ಎಷ್ಟು ನೀಟಾಗಿ ಪೂಜೆ ಮಾಡಿ ಇಟ್ಟಿದ್ದೀನಿ ಅಂತ. ಫಸ್ಟ್ ಹೆಂಗಿತ್ತು ಇವಾಗ ಹೆಂಗಿದೆ ನೋಡಿ, ನೋಡ್ತಾ ಇದ್ದೀರಲ್ಲ. ಎಸ್, ನಮ್ಮನೇಲಿ ಇಷ್ಟು ದೇವ್ರ ಫೋಟೋಗಳಿದೆ. ರಾಘವೇಂದ್ರ ಸ್ವಾಮಿದಿದೆ, ಅದಾದ್ಮೇಲೆ ಚಾಮುಂಡೇಶ್ವರಿ ತಾಯಿದಿದೆ, ಮತ್ತು ಇದು ನಮಗೆ ಗುರುಜಿಯವ್ರು ಕೊಟ್ಟಿದ್ದು, ಆ್ಯಂಡ್ ಸರಸ್ವತಿ, ಲಕ್ಷ್ಮೀ, ಗಣೇಶ, ತಿಳಿಯೋ ದೀಪದಿಂದ ದೀಪವ ಹಚ್ಚಬೇಕು, ಪ್ರೀತಿಯಿಂದ ಪ್ರೀತಿ ಹಂಚಲು. ನೋಡಿ ಗೈಸ್ ಎಷ್ಟು ನಮ್ಮ ಮನೆಯ ಒಂದು ಊಟ ಕೊಟ್ಟಿಲ್ಲ ಬೆಳಿಗ್ಗೆಯಿಂದ, ಹೆಂಗ್ ಕೈಕೊಂಡು ಕೂತಿದ್ದೆ ನೋಡಿ ಎರಡೂ. ಆಕೆ ಬುಜ್ಜಿ ಸಾರಿ ಮಂಗನೆ, ಊಟ ಕೊಡ್ತೀನಿ ಇವಾಗ, ಸಾರಿ ಮಂಗನೆ. ಮೇಲ್ ಕುಚ್ಚಮ್ಮ, ಚಳಿ ಇದೆ, ಥಂಡಿ ಇದೆ, ಕುಚ್ಚು.
ವಿಡಿಯೋ ಮಾಡೋ ಬಿಸಿಲಿ ಪ್ರಸಾದ ಇಡದೆ ಬಿಟ್ಬಿಟ್ಟೆ, ಅಯ್ಯೋ ಕರ್ಮ. ಫೈನಲಿ ಇಟ್ಟೆ, ಮತ್ತೆ ಇನ್ನೊಂದ್ಸಲ ಪೂಜೆ ಮಾಡಿದೆ. ಸಮಸ್ತ ನಾಡಿನ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ಈ ಒಂದು ಬೆಳಕಿನ ಹಬ್ಬ, ಎಸ್, ಪಟಾಕಿನ ಹೊಡಿಬೇಡಿ. ಆ ದೀಪ ಹಚ್ಚಿನೇ ದೀಪಾವಳಿನ ಮಾಡಕ್ಕೆ ಆರಂಭಿಸಿ. ಯಾಕಂತ ಅಂದ್ರೆ, ನಮ್ಮ ಮನೆಯಲ್ಲಿ ಎರಡು ಮಗು ಇದೆ, ಕಿಯಾ ಬ್ರೀಜರ್ ಅಂತ. ನಿನ್ನೆ ಅಕ್ಕಪಕ್ಕದ ಮನೆಯವರೇ ಪಟಾಕಿ ಹೊಡಿಬೇಕಾದ್ರೆ ತುಂಬಾನೇ ಏನಪ್ಪ ಹೆದರ್ಕೊಂಡು ಆರ್ಡರ್ ಬಳಗಡೆ ಎಲ್ಲ ಕೂತಿರೋದಂತೂ ನಿಜ. ಸೊ ಎಸ್, ಪಟಾಕಿನ ದೂರ ಇಟ್ಟು ದೀಪ ಹಚ್ಚಿ ದೀಪಾವಳಿನ ಆಚರಿಸಿ. ಎಸ್, ನನಗೆ ಗೊತ್ತು ಈ ಒಂದು ನವೆಂಬರ್ ಪೂರಾ ನೀವು ಒಂದು ಪಟಾಕಿನ ಹೊಡಿತಾ ಇರ್ತೀರಾ ಅಂತ. ಹಾಗಾಗಿ ನಾನು ಈ ಒಂದು ಸಂದೇಶನ ಕೊಡ್ತಾ ಇದ್ದೀನಿ ಅಷ್ಟೇ. ಸೊ ಎಸ್ ಗೈಸ್, ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್, ಹ್ಯಾಪಿ ದೀಪಾವಳಿ. ನಾನೇ ರೆಡಿ ಮಾಡಿರುವಂತಹ ಅನ್ನ ಸಾಂಬಾರ್ ಆ್ಯಂಡ್ ಪಾಯಸ ಫೈನಲಿ ತಿಂತಾ ಇದ್ದೀನಿ. ಅಣ್ಣನ ಮಕ್ಕಳಿಗೂ ತಿನ್ಸ್ಬೇಕು, ಇದರಲ್ಲೇನೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದೀನಿ. ಎಸ್, ಆ ದೇವರಿಗೆ ಆಲ್ರೆಡಿ ಪಾಯಸ ಇಟ್ಟಿದ್ದೆ ನಾನು. ಸ್ವೀಟ್ ಏನು ನೋಡಲೇ ಇಲ್ಲ ಆ ದೇವರಿಗೆ ಇಟ್ಟಮೇಲೆ ಅಂತ. ಆಮೇಲೆ ಸ್ವಲ್ಪ ನೋಡಿದೆ, ಒಂಚೂರು ಸಪ್ಪೆ ಇತ್ತು, ಮತ್ತೆ ಒಂಚೂರು ಬೆಲ್ಲದ ಪುಡಿ ಹಾಕಿ ಮತ್ತೆ ಇದು ಮಾಡಿದೆ. ಟೇಸ್ಟ್ ಹೇಗಿದೆ ಅಂತ ನೋಡೋಣ. ನಾನು ಸಾಂಬಾರು ಅಷ್ಟು ಉಪ್ಪು ಸಪ್ಪೆ ನೋಡೇ ಇಲ್ಲ. ಈ ಒಂದು ಸ್ವೀಟ್ ತರ ನಿಮ್ ಲೈಫ್ ಕೂಡ ಸದಾ ಸ್ವೀಟ್ ಆಗಿರ್ಲಿ, ನಗ್ತಾ ಇರಿ ಅಂತ ಹೇಳ್ತಾ ಗೈಸ್, ದಯವಿಟ್ಟು ಪ್ಲೀಸ್ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಪಟಾಕಿನ ದೂರ ಇಟ್ಟು ದೀಪದಿಂದನೇ ದೀಪಾವಳಿನ ಆಚರಿಸಿ ಪ್ಲೀಸ್ ದಯವಿಟ್ಟು. ಹಾಗೆ ಪ್ರಸಾದ ಹಂಚಣ ಅಂತ ಹೇಳ್ಬಿಟ್ಟು ಎರಡು ಬೌಲ್ಗೆ ಹಾಕೊಂಡು ತಗೊಂಡೋಗ್ತಾ ಇದ್ದೀನಿ. ಅಲ್ಲಿಂದ ಪ್ರಸಾದ ತಗೊಬಂದು ಬೇರೆಯವ್ರಿಗೆಲ್ಲ ಕೊಟ್ಟು ಆ್ಯಂಡ್ ನಾಯಿಗಳಿಗೆ ಫುಡ್ ಹಾಕೋಣ ಅಂತ ಬಂದೆ. ಇದೇನು ಹೊಸ್ತಲ್ಲ, ಡೈಲಿ ಹಾಕ್ತೀನಿ. ಇರಬಾರ್ದು ಮಕ್ಕಳ, ಬಾ. ನಾನಿದ್ನ ಮನೆಯಿಂದನೇ ತಂದಿಟ್ಟಿದ್ದೀನಿ ಒಂದು ಬೇಸನ್ನು, ಬಟ್ ನೀರು ಖಾಲಿ ಆಗ್ಬಿಟ್ಟಿದ್ದೆ, ಇವಾಗ ಮತ್ತೆ ನೀರು ತಂದು ತಂದಿಡ್ಬೇಕು. ನೋಡಿ ಎಷ್ಟೋ ನಾಯಿಗಳಿದೆ, 1 2 3 4 5 6 7 ಇನ್ನೂ ಎರಡಿತ್ತು, ಎಲ್ಲಿ ಹೋದ ಗೊತ್ತಿಲ್ಲ. ಬಮ್ಮ ಕುಡಿ ಬಾ, ಕುಡಿ ಬಾ. ಪಾಪ ಬಿಸಿಲು ಇದಿಟ್ಟಿದ್ರೆ ಎಲ್ಲಾರು ನೀರೇ ಹಾಕಲ್ಲ ತಂದು, ನನ್ ಬರೋವರೆಗೂ ನಾನೇ ಹಾಕ್ಬೇಕು. ಇಲ್ಲಮ್ಮ ಇವಾಗ ಈ ಒಂದು ಡಸ್ಟ್ಬಿನ್ನ ಕವರ್ನ ಇಲ್ಲಿ ಬಿಸಾಕ್ತಾವಲ್ಲ ಡಸ್ಟ್ಬಿನ್ ಕವರ್, ಈ ಕವರ್ನ ಡಸ್ಟ್ಬಿನ್ ಹಾಕ್ಬೇಕು, ಹಾಗೆ ನೀರು ತರಬೇಕು. ಫೈನಲಿ ನೀರಿಟ್ಟಾಯಿತು. ಬಾಯ್ ಬಾಯ್ ಬುಜ್ಜಿ ಬಮ್ಮ, ಆಯಿತು ಬಾಯ್ ಹೋಗು. ಗೈಸ್, ಈ ಒಂದು ನೀವು ದೀಪ ನೋಡ್ತಾ ಇರ್ಬೋದು, ಇದನ್ನ ಹಚ್ಚೋ ಆಗಿಲ್ಲ, ಹಿಂದೆಗಡೆ ಆಫ್ ಆ್ಯಂಡ್ ಆನ್ ಆಪ್ಷನ್ ಇದೆ, ಅದು ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ದೀಪ ಥರ ಉರಿಯುತ್ತಿದೆ. ಸೊ ಇದು ನೈಟ್ ಟೈಮ್ ಇಡೋಕ್ಕೆ ಅಂತ ನಾನು ತಂದಿದ್ದೀನಿ. ಐ ಥಿಂಕ್ ಇದು ತುಂಬಾ ಕಮ್ಮಿ ಇದೆ, ಇದು ಅರೌಂಡ್ 300 or 200 ಎಷ್ಟು 100 ನನಗೆ ಗೊತ್ತಾಗ್ತಿಲ್ಲ, ಬಟ್ ನನ್ನ ಹತ್ರ ಅಲ್ಲಿ ಲಿಂಕ್ ಇದೆ. ಎಸ್, ಏನಾದರೂ ಲಿಂಕ್ ಬೇಕಂತ ಅಂದರೆ ಹೇಳಿ, ನಿಮಗೆ ನಾನು ಕೊಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ನಾವು ಇದನ್ನ ದೇವ್ರ ಮುಂದೆ ಇಡೋಕ್ಕಲ್ಲ ತಂದಿರೋದು, ಮನೆ ಬಾಗ್ಲ ಹತ್ರ ಇಡೋಣ ಅಂತ. ಬಟ್ ಇವಾಗ ನಾನು ಈ ಟಿವಿ ಶೋಕೇಸ್ ಹತ್ರ ಇಡ್ತೀನಿ ನೋಡಿ. ತುಂಬ ದಿನ ಆಗಿತ್ತು ಐಸ್ ಕ್ರೀಮ್ ತಿಂದು. ಸೊ ಹಾಗೆ ನಮ್ಮ ಬ್ರೀಜವ್ರಿಗೂ ಮತ್ತೆ ಕಿಯವ್ರಿಗೂ ಒಂದು ಕಪ್ ಐಸ್ ತಂದಿದ್ದೀನಿ ತಿಂತವ್ರೆ. ಇದು ನಂದು. ಎಸ್ ಗಾಯ್ಸ್, ಇದು ಇವತ್ತಿನ ವ್ಲಾಗ್. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್, ಲವ್ ಯು.